ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ. ಯಾಕಂದರೆ ಈ ಘಟನೆಗೆ ಅಲ್ಲೇನು ಒಬ್ಬ ಹೆಣ್ಮಗಳಿಗೆ ತೀವ್ರವಾಗಿ ಗಾಯ ಆಗಿದೆ, ಇನ್ನೊಬ್ಬರದು ಕಣ್ಣ ದೃಷ್ಟಿ ಬರ್ತದೋ ಇಲ್ಲೋ ಅನ್ನುವಂಥದ್ದರ ಮಟ್ಟಿಗೆ ಇವತ್ತು ಅಲ್ಲಿ ಚರ್ಚೆ ಮಾಡ್ತಾಯಿದ್ರು. ಅವಳಿಗೆ ಬರಲಿ, ಭಗವಂತ ಆರೋಗ್ಯ ಬೇಕೊಡಲಿ, ನಾವೆಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ. ನಿನ್ನೆನೂ ನಾನು ಧಾವಿಸಿಯಲ್ಲೇ ಹೋಗಿದ್ದೆ ಇಲ್ಲಿ. ಆ್ಯಕ್ಚುಲಿ ನಿನ್ನೆ ನಾನು ಹೋಗೋದಿರಲಿಲ್ಲ, ಉಪರಾಷ್ಟ್ರಪತಿಗಳಿದ್ದರು, ಉಪರಾಷ್ಟ್ರಪತಿಗಳು ದಲ್ಲಿ ಹೊರಟ ತಕ್ಷಣ ನಾನು ಅಲ್ಲಿಗೆ ಹೋಗಿ ಮತ್ತೆ ಪುನಃ ರಾತ್ರಿ ಬಂದಿದ್ದೇನೆ. ಆದರೆ ಇವರು ಸ್ಟೇಟ್ಮೆಂಟ್ ಕೊಡುವಂಥ ರೀತಿ, ಇವ್ರ ಕ್ಯಾಶುವಲ್ ಅಪ್ರೋಚು, ಇದೆಲ್ಲ ನೋಡಿದರೆ ಅವರಿಗೆ ಅಂದರೆ ಉಗ್ರವಾದಿಗಳಿಗೆ, ಮೂಲಭೂತವಾದಿಗಳಿಗೆ ಕರ್ನಾಟಕ ಒಂದು ಸ್ವರ್ಗ ಅಂತ ಅನ್ನಿಸ್ತಾ ಇದೆ. ದಿಸ್ ಈಸ್ ದಿ ಬೆಸ್ಟ್ ಪ್ಲೇಸ್ ಟು ಅಟ್ಯಾಕ್. ಇಲ್ಲಿವರೆಗೆ 90% ಕಮ್ಮಿ ಆಗಿದೆ, ಆಲ್ಮೋಸ್ಟ್ 80-90% ಟೆರರಿಸ್ಟ್ ಆ್ಯಕ್ಟಿವಿಟಿ ಕಳೆದ 10 ವರ್ಷದೊಳಗೆ ಕಮ್ಮಿ ಆಗಿದೆ. ಆದರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ ದಿಸ್ ಈಸ್ ದಿ ಸೇಫ್ ಪ್ಲೇಸ್ ಅಂತ. ಈ ಸೇಫ್ ಹೆವೆನನ್ನು ನಿರ್ಮಾಣ ಮಾಡೋದನ್ನು ಸಿದ್ದರಾಮಯ್ಯ, ಮಿಸ್ಟರ್ ಸಿದ್ದರಾಮಯ್ಯ, ಯು ಸ್ಟಾಪ್ ಇಟ್ ಬಿಕಾಸ್ ಆಫ್ ಯುವರ್ ನಾನ್ಸೆನ್ಸ್ ಅಪ್ರೋಚ್, ಯುವರ್ ನಾನ್ಸೆನ್ಸ್ ಅಪ್ರೋಚ್. ಅವತ್ತು ನಾಸಿರ್ ಹುಸೇನು ಮತ್ತು ನಿಮ್ಮ ಎಲ್ಲ ರಿಯಾಕ್ಷನ್ನು ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ, ಗೃಹಮಂತ್ರಿಗಳ ಸ್ಟೇಟ್ಮೆಂಟ್, ಈಗೇನು ಅರ್ಜೆಂಟ್ ಇದೆ ಅವ್ರನ್ನ ಅರೆಸ್ಟ್ ಮಾಡೋದು ಅಂತ ಕೇಳಿರುವಂಥದ್ದು, ಇದೆಲ್ಲವೂ ಅವರಿಗೆ ಕುಮ್ಮಕ್ಕೆ ಕೊಡ್ತಾ ಇದೆ. ನಾವು ಏನೇ ಮಾಡಿದರೂ ನಮಗೊಂದು ರಕ್ಷಣೆ ಸಿಗ್ತದೆ. ಹಿಂದಾದರೂ ಭಯೋತ್ಪಾದನಾ ಕೃತ್ಯಗಳು ರಿಪೀಟೆಡ್ಲಿ ಭಾಳ ಯಾಕಾಗ್ತಾ ಇದ್ದವು ಅಂತಂದರೆ ರಕ್ಷಣೆ ಸಿಗ್ತದೆ ಅನ್ನೋ ಭರವಸೆ ಇತ್ತು. ಮತ್ತು ಯಾರೇನು ಮಾಡಲ್ಲ ಇವತ್ತು ಆ ರೀತಿಯ ವಾತಾವರಣ. ಓವರ್ಆಲ್ ಪ್ಯಾನ್ ಇಂಡಿಯಾ ಇಲ್ಲ, ಆದರೆ ರಾಜ್ಯಗಳಲ್ಲಿ ಪೊಲೀಸ್ ಇಲಾಖೆ ರಾಜ್ಯಗಳಲ್ಲಿ ಇರೋದರಿಂದ ಕೆಲವು ರಾಜ್ಯಗಳಲ್ಲಿ ಅವರಿಗೆ ಸೇಫ್ ಹ್ಯಾವನ್ ಕೊಟ್ಟಿದ್ದಾರೆ, ಸೇಫ್ ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ ರೀತಿ ಕರ್ನಾಟಕ ಒಂದು ಆಗ್ತಾಯಿದೆ. ಅದಕ್ಕೆ ಐ ಸ್ಕ್ವೇರ್ಲಿ ಹೇಳ್ಡ್ ಮಿಸ್ಟರ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಇವ್ರ ಲಾ ಆ್ಯಂಡ್ ಆರ್ಡರ್ ಕುಸಿದು ಹೋಗ್ತಾ ಇದೆ. ತುಷ್ಟೀಕರಣದ ರಾಜಕಾರಣದ ಪರಾಕಾಷ್ಠೆ, ತುಷ್ಟೀಕರಣದಿಂದ ಮೂಲಭೂತವಾದಿತನ ಬೆಳೀತದೆ. ಮೂಲಭೂತವಾದಿತನ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಟೆರರಿಸ್ಟ್ ಆ್ಯಕ್ಟಿವಿಟಿಗಳು ಆಗ್ತವೆ. ದಿಸ್ ಇಸ್ ಸಿಂಪಲ್ ಫಾರ್ಮುಲಾ.